ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಡಿಕೆ ಶಿವಕುಮಾರ್ ಸಿಟಿ ರವಿ ವಿರುದ್ಧ ಮಾತನಾಡ್ತಾ ಹೇಳಿದ್ರು ಈಗ ಅದಕ್ಕೆ ಸಿಟಿ ರವಿ ಅವರ ಪ್ರತಿಕ್ರಿಯೆ ಮಾನ ಇದ್ದವರೆಲ್ಲ ಮಾನದ ಬಗ್ಗೆ ಯೋಚನೆ ಮಾಡುತ್ತಾರೆ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ ಇಲ್ಲದಿದ್ದವರು ಏನು ಮಾಡುತ್ತಾರೆ ಏನು ಯೋಚನೆ ಮಾಡುತ್ತಾರೆ ಕೇಸ್ ಹಾಕ್ಲಿ ಅಂತ ಸಿಟಿ ರವಿ ಹೇಳಿದ್ದಾರೆ ಈ ರೀತಿ ಅವರು ಹೇಳೋ ಮೂಲಕ ಆತಂಕ ಹೊರ ಹಾಕಿದ್ದಾರೆ ಏನಾದರೂ ಮಾಡಿ ಮುಖ್ಯಮಂತ್ರಿ ಆಗಬೇಕು ಅಂತಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಪ್ರಶ್ನೆನೇ ಇಲ್ಲ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ ಮಾನ ನಷ್ಟ ಮೊಕದ್ದಮೆ ಹಾಕ್ಲಿ ಮಾನ ಇದ್ದವರೆಲ್ಲರೂ ನಷ್ಟದ ಬಗ್ಗೆ ಯೋಚನೆ ಮಾಡ್ತಾರೆ ಇಲ್ಲದೇ ಇದ್ದರೆ ಏನು ಯೋಚನೆ ಮಾಡ್ತಾರೆ ಅವರು ಹಾಕ್ಲಿ ಹಾಕ್ಲಿ ಒಂದು ಅಂತ ಸಂದರ್ಭ ಬಂದಾಗ ಅವರು ಹೇಳಿದ ಮಾತುಗಳೇ ಅವರಿಗೆ ತಿರುಗುಬಾಣ ಆಗ್ತವೆ ಈಗ ಅವರು ಹಾಗೆ ಹೇಳೋದ್ರ ಮೂಲಕ ಅವರಿಗಿರುವ ಆತಂಕವನ್ನು ಹೊರಗೆ ಹಾಕಿದ್ದಾರೆ ಅವರೇ ತಾನೇ ಹೇಳಿದ್ದು ದೇಹರಾಲ್ ಅವರ ಬ್ರದರ್ಸ್ ಅಂತ ನಾನಲ್ಲ ಹೇಳಿದ್ದು ಅವರು ಹೇಳಿದ್ದನ್ನೇ ನಾನು ಹೇಳಿದ್ದೀನಿ ಡಿಜೆ ಹೇಳಿ ಕೆಜೆ ಹೇಳಿ ಬೆಂಕಿ ಹಾಕಿದವರಿಗೆ ಬೆಂಬಲ ಕೊಟ್ಟವರು ಯಾರು ತನ್ನದೇ ಪಕ್ಷದ ದಲಿತ ಶಾಸಕನಿಗೆ ರಕ್ಷಣೆ ಕೊಡದಲ್ಲೇನೇ ರಾಜಕಾರಣ ಮಾಡಿದವರು ಯಾರು ಈಗ ಅವರು ಹಾಗೆ ಹೇಳೋ ಪ್ರಕಾರನೇ ಅವರಿಗಿರೋ ಆತಂಕವನ್ನು ಹೊರಗೆ ಹಾಕಿದ್ದಾರೆ ಅವರು ಏನಾದರೂ ಮಾಡಿ ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ಏನಾದರೂ ಮಾಡಿ ಅದು ಈ ಸರಿ ನನಗನ್ಸೋದು ಅವರಿಗೆ ಅದು ಸಾಧ್ಯ ಇಲ್ಲದಿರೋ ಪ್ರಶ್ನೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಪ್ರಶ್ನೆನೇ ಇಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಪ್ರಶ್ನೆನೇ ಇಲ್ಲ